ರಾಮಾಯಣ ಮಹಾಭಾರತವೇ ಎಲ್ಲ ಕಾವ್ಯಗಳಿಗೂ ಕೂಡ ಸ್ಫೂರ್ತಿಯಾಗಿ ಬೆಳವಣಿಗೆಯನ್ನ ಹೊಂದುತ್ತಾ ಹೋಯಿತು ರಚನೆಯ ಕ್ರಮವನ್ನ ಅನುಸರಿಸಿ ಸಂಸ್ಕೃತ ಕಾವ್ಯವನ್ನ ಮೂರು ವಿಭಾಗಗಳಾಗಿ ಮಾಡಲಾಗಿದೆ ಗದ್ಯಗಾವ್ಯ ಪದ್ಯಕಾವ್ಯ ಹಾಗೂ ಚಂಪು ಕಾವ್ಯ ಎಂದು ಮೂರು ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆ ಶ್ರೀಹರ್ಷನ ನೈಷಧೀಯ ಚರಿತ ಎನ್ನುವಂತಹ ಮಹಾಕಾವ್ಯಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ಹೆಚ್ಚಿನ ಪ್ರಭಾವವನ್ನ ಬೀರಿವೆ ಮತ್ತು ಪಂಚ ಮಹಾ ಎಂತಲೇ ಹೆಸರನ್ನ ತಗೊಂಡಿವೆ ಗುರುಭ್ಯೋ ನಮಃ ಹರಿ ಸಂಸ್ಕೃತ ಕಕ್ಷಾ ಪ್ರತಿ ಸ್ವಾಗತ ಭಾರತಿ ಅಹಂ ವಿಧ್ಯಾಶ್ರಮ ವಿಧ್ಯಾ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ಪ್ರಥಮ ವಿದ್ಯಾರ್ಥಿಗಳಿಗೆ ಪ್ರಥಮ ಸೆಮೆಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾನು ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಪ್ರಥಮ ವಿಭಾಗವಾದಂತಹ ಸಂಸ್ಕೃತ ಸಾಹಿತ್ಯ ಪರಂಪರ ಬರೆದಿರುವವರು ಡಾಕ್ಟರ್ ಎಂ ಶಿವಕುಮಾರ ಸ್ವಾಮಿ ಈ ಸಂಸ್ಕೃತ ಸಾಹಿತ್ಯ ಪರಂಪರಾ ಪಾಠದ ತರಗತಿಯನ್ನ ಇಂದು ನಾನು ಪಾಠ ಮಾಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ಈ ತರಗತಿಯಲ್ಲಿ ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನ ನೋಡೋಣ ಪುರತಃ ಆಗಚ್ಚ ಮಹಾ ಪ್ರೀ ವಿದ್ಯಾರ್ಥಿಗಳೇ ಸಂಸ್ಕೃತ ಸಾಹಿತ್ಯ ಪರಂಪರಾ ಸಂಸ್ಕೃತ ಸಾಹಿತ್ಯದ ಪರಂಪರೆ ಅಂತ ಹೇಳಿ ಈ ಶೀರ್ಷಿಕೆಯ ಹೆಸರಾಗಿದೆ ಹಾಗಾಗಿ ಈ ಸಂಸ್ಕೃತ ಸಾಹಿತ್ಯ ಪರಂಪರೆ ಯಾವ ರೀತಿಯಲ್ಲಿ ಬೆಳೆದು ಬಂದಿದೆ ಎನ್ನುವಂತಹ ವಿಚಾರವನ್ನ ನಮಗೆ ಈ ಸಂಸ್ಕೃತ ಸಾಹಿತ್ಯ ಪರಂಪರಾ ಈ ಪಾಠದಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರು ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಇವರು ಆಧುನಿಕ ಬರಹಗಾರರು ಇವರು ಈ ಸಂಸ್ಕೃತ ಸಾಹಿತ್ಯದ ವಿಚಾರವನ್ನ ನಿಮಗೆ ಈ ವರ್ಷದ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ ಮಕ್ಕಳೇ ಹಾಗಾಗಿ ಬನ್ನಿ ಯಾವ ಎಲ್ಲ ಮುಖ್ಯ ವಿಚಾರಗಳನ್ನು ತಿಳಿಸಿದ್ದಾರೆ ಅನ್ನೋದನ್ನ ನೋಡೋಣ ಮೊಟ್ಟ ಮೊದಲಿಗೆ ಸಂಸ್ಕೃತ ಕಾವ್ಯ ಆರಂಭ ಸಂಸ್ಕೃತ ಕಾವ್ಯದ ಆರಂಭ ಮತ್ತು ವೈಶಿಷ್ಟ್ಯಗಳ ವಿಚಾರವಾಗಿ ಮೊಟ್ಟ ಮೊದಲಿಗೆ ವಿಚಾರವನ್ನ ತಿಳಿಸಿದ್ದಾರೆ ಇಲ್ಲಿ ಏನ್ ಹೇಳಿದ್ದಾರೆಂದ್ರೆ ಸಂಸ್ಕೃತ ಸಾಹಿತ್ಯವು ಯಾವಾಗ ಪ್ರಾರಂಭವಾಯಿತು ಎಂದು ನಿಖರವಾಗಿ ಹೇಳುವುದಕ್ಕೆ ಯಾವುದೇ ರೀತಿಯ ಮಾಹಿತಿಗಳಿಲ್ಲ ಆದರೆ ಸಿಕ್ಕಿರುವಂತಹ ಆಧಾರಗಳಿಂದ ಈ ಸಂಸ್ಕೃತ ಸಾಹಿತ್ಯವು ತನ್ನ ವೈಶಿಷ್ಟ್ಯವನ್ನ ಯಾವ ರೀತಿಯಲ್ಲಿ ಎಷ್ಟು ದಿನಗಳಿಂದ ಪ್ರಭಾವವನ್ನ ಬೀರಿದೆ ಎನ್ನುವಂತಹ ವಿಚಾರವನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ ರಾಮಾಯಣ ಮತ್ತು ಮಹಾಭಾರತಗಳು ಭಾರತೀಯ ಸಂಸ್ಕೃತಿಯ ಪರಂಪರೆಯ ಮಹಾಕಾವ್ಯಗಳೇ ಆಗಿವೆ ರಾಮಾಯಣ ಮತ್ತು ಮಹಾಭಾರತಗಳು ಭಾರತೀಯ ಪರಂಪರೆಯಲ್ಲಿ ಇತಿಹಾಸ ಕಾವ್ಯಗಳೇ ಆಗಿದೆ ಅಂತ ಹೇಳಬಹುದು ರಾಮಾಯಣ ಮತ್ತು ಮಹಾಭಾರತಗಳು ಭಾರತೀಯ ಇತಿಹಾಸ ಕಾವ್ಯಗಳು ಅಂತಾನೆ ನಾವು ಹೇಳಬಹುದಾಗಿದೆ ಇದೇ ಸಂಸ್ಕೃತ ಕಾವ್ಯಕ್ಕೆ ನೇರ ಸ್ಫೂರ್ತಿಯು ಹಾಗೂ ಹಿನ್ನೆಲೆಯೂ ಕೂಡ ಆಗಿದೆ ಅಂತ ನಾವು ಹೇಳಬಹುದಾಗಿದೆ ರಾಮಾಯಣ ಮಹಾಭಾರತಗಳೇ ಸಂಸ್ಕೃತ ಕಾವ್ಯಕ್ಕೆ ನೇರ ಹಿನ್ನೆಲೆಯೂ ಮೂಲ ಸ್ಫೂರ್ತಿಯೂ ಆಗಿದೆ ಅಂತಲೇ ಹೇಳಬಹುದಾಗಿದೆ ಇದರಲ್ಲಿ ಇತಿಹಾಸ ಕಾವ್ಯಗಳು ಮೇಳವಿಸಿವೆ ಯಾವುದರಲ್ಲಿ ಸಂಸ್ಕೃತದಲ್ಲಿ ಇತಿಹಾಸ ಕಾವ್ಯಗಳು ಮೇಳವಿಸಿವೆ ವಿಶೇಷವಾಗಿ ರಾಮಾಯಣವು ಆದಿಕಾವ್ಯವೆನಿಸಿಕೊಂಡಿದೆ ವಿಶೇಷವಾಗಿ ರಾಮಾಯಣವು ಏನಿಸ್ಕೊಂಡಿದೆ ಆದಿಕಾವ್ಯ ಎನಿಸಿಕೊಂಡಿದೆ ವಸ್ತು ವಿನ್ಯಾಸದಲ್ಲಿ ಸಂಬದ್ಧತೆ ಸರ್ಗ ವಿಭಾಗ ಹಾಗೂ ಸಾಲಂಕೃತವಾದಂತಹ ವಿಶಿಷ್ಟ ಶೈಲಿಯ ಪ್ರಯೋಗ ಸುಕುಮಾರವಾದಂತಹ ಛಂದಸ್ಸುಗಳ ಬಳಕೆ ವರ್ಣನೆಗಳ ವೈವಿಧ್ಯ ಮುಂತಾದಂತಹ ವೈಶಿಷ್ಟ್ಯದೊಂದಿಗೆ ಕೂಡಿರುವಂತಹ ರಾಮಾಯಣವು ಅನಂತರದ ಸಂಸ್ಕೃತ ಕಾವ್ಯಗಳಿಗೆ ಮಾದರಿಯನ್ನ ಒದಗಿಸಿದೆ ಅಂತಾನೆ ಹೇಳಬಹುದು ರಾಮಾಯಣದಲ್ಲಿ ಬರುವಂತಹ ಈ ಎಲ್ಲ ವೈಶಿಷ್ಟ್ಯಗಳು ಏನಾಗಿದೆ ಮುಂದೆ ಬರುವಂತಹ ಹೊಸ ಹೊಸ ಸಂಸ್ಕೃತ ಕಾವ್ಯಕ್ಕೆ ಇದೇನಾಯ್ತು ಬುನಾದಿ ಆಯ್ತು ಮಾದರಿ ಆಯ್ತು ಅಂತ ತಿಳಿಸಿದ್ದಾರೆ ಅನಂತರ ಬಂದಂತಹ ಸಂಸ್ಕೃತ ಕಾವ್ಯಗಳಲ್ಲಿ ನಾವು ಬೆಳವಣಿಗೆಯನ್ನು ಹಾಗೂ ಅಲಂಕಾರದ ಶೈಲಿಯನ್ನು ನಾವು ಇನ್ನೂ ಹೆಚ್ಚು ನೋಡಬಹುದಾಗಿದೆ ಅಂದರೆ ಮೂಲ ಬಂದು ರಾಮಾಯಣದಲ್ಲಿರುವಂತಹ ಸಂಸ್ಕೃತದ ರೀತಿ ನೀತಿ ಶೈಲಿ ಏನು ಬರೆದಿದ್ರೋ ಎಲ್ಲ ಪ್ರಯೋಗಗಳನ್ನು ಮಾಡಿದ್ರೋ ಎಲ್ಲ ಬರೆದಿರುವಂತಹ ರೀತಿ ಇವೆಲ್ಲವನ್ನು ಅದರ ಇನ್ನೂ ವಿಸ್ತಾರವಾದ ರೂಪವನ್ನು ರಾಮಾಯಣದ ನಂತರ ಬಂದಂತಹ ಕಾವ್ಯಗಳಲ್ಲಿ ನಾವು ನೋಡಬಹುದಾಗಿದೆ ಅಂತ ತಿಳಿಸಿದ್ದಾರೆ ಇಂತಹ ಸಂಸ್ಕೃತ ಕಾವ್ಯಗಳ ಎಲ್ಲ ವೈಶಿಷ್ಟ್ಯಗಳಿಗೂ ಮೂಲ ಸ್ಫೂರ್ತಿ ಯಾವುದು ಅಂತ ಹೇಳ್ತಾರೆ ಅಂದ್ರೆ ರಾಮಾಯಣ ಅಂತ ತಿಳಿಸ್ತಾರೆ ಇದೇ ರೀತಿಯಲ್ಲಿ ಮಹಾಭಾರತವು ಕೂಡ ಸಂಸ್ಕೃತ ಸಾಹಿತ್ಯದ ಬೆಳವಣಿಗೆಗೆ ಇನ್ನೊಂದು ರೀತಿಯಲ್ಲಿ ಸ್ಫೂರ್ತಿಯಾಗಿದೆ ಅಂತಾನೆ ಹೇಳಬಹುದಾಗಿದೆ ಮಕ್ಕಳೇ ಅದರಲ್ಲಿರುವಂತಹ ವಿಷಯ ವೈವಿಧ್ಯ ಆಖ್ಯಾನಗಳ ಸಂಪತ್ತು ಮತ್ತು ಪ್ರಬೋಧಾತ್ಮಕವಾದಂತಹ ಸಾಮಗ್ರಿಗಳು ಸಂಸ್ಕೃತ ಕಾವ್ಯಕ್ಕೆ ವಸ್ತುಗಳನ್ನ ಒದಗಿಸಿಟ್ಟಿದೆ ಅಂತಾನೆ ಹೇಳಬಹುದು ಮಹಾಭಾರತದಿಂದ ಇರುವಂತಹ ಅನೇಕ ವಿಚಾರ ವೈವಿಧ್ಯತೆಗಳು ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚಿನ ವೈಶಿಷ್ಟ್ಯವನ್ನು ಒದಗಿಸಿಕೊಟ್ಟಿದೆ ಅಂತಲೇ ನಾವು ಹೇಳಬಹುದಾಗಿದೆ ಹೀಗೆ ರಾಮಾಯಣವು ಸಂಸ್ಕೃತ ಕಾವ್ಯಕ್ಕೆ ರಚನಾತ್ಮಕವಾದಂತಹ ಚೌಕಟ್ಟು ಹಾಗೂ ವಸ್ತುಗಳೆಂಬ ಎರಡು ವಿಭಾಗಗಳಲ್ಲಿ ತನ್ನ ಪ್ರಭಾವವನ್ನು ಬೀರಿದರೆ ಮಹಾಭಾರತವು ವಸ್ತು ಸಾಮಗ್ರಿಗೆ ಹೆಚ್ಚು ತನ್ನ ಪಾಲನ್ನು ಕೊಟ್ಟಿದೆ ಎಂದಲೇ ಹೇಳಬಹುದು ಈ ರೀತಿಯಾಗಿ ಸಂಸ್ಕೃತ ಸಾಹಿತ್ಯ ಇತ್ತು ಅನ್ನೋದಕ್ಕೆ ಮೂಲ ಸ್ಫೂರ್ತಿ ಯಾವುದು ರಾಮಾಯಣ ಮತ್ತು ಮಹಾಭಾರತಗಳೇ ಆಗಿದೆ ಮಕ್ಕಳೇ ಈ ರೀತಿಯಾಗಿ ಈ ಡಾಕ್ಟರ್ ಶಿವಕುಮಾರ ಸ್ವಾಮಿ ಅವರು ತಮ್ಮ ಸಂಸ್ಕೃತ ಕಾವ್ಯಸ ಆರಂಭ ಹಾಗೂ ವೈಶಿಷ್ಟ್ಯತೆ ಬಗ್ಗೆ ತಿಳಿಸಿದ್ದಾರೆ ಇದಾದ ನಂತರ ಹೇಳ್ತಾರೆ ಪ್ರಾಚೀನ ವೈದಿಕ ಸಾಹಿತ್ಯದೊಡನೆ ಸಂಸ್ಕೃತದ ಸಂಬಂಧ ಯಾವ ರೀತಿ ಇತ್ತು ಸಂಸ್ಕೃತ ಮತ್ತು ಪ್ರಾಚೀನ ವೈದಿಕ ಸಾಹಿತ್ಯಕ್ಕೆ ಸಂಬಂಧ ಇತ್ತ ಇಲ್ವಾ ಎನ್ನುವ ವಿಚಾರವನ್ನ ಇಲ್ಲಿ ತಿಳಿಸ್ತಾರೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ಈಗ ನಾನು ಮೇಲೆ ತಿಳಿಸಿದಂತೆ ಇತಿಹಾಸ ಕಾವ್ಯಗಳೇ ಅಂದ್ರೆ ರಾಮಾಯಣ ಮಹಾಭಾರತಗಳೇ ಸಂಸ್ಕೃತ ಸಾಹಿತ್ಯಕ್ಕೆ ನಿಕಟವಾದಂತಹ ಪೂರ್ವವರ್ತಿಗಳಾಗಿವೆ ಅವುಗಳ ಮೂಲಕವೇ ಪ್ರಾಚೀನ ವೈದಿಕ ಸಾಹಿತ್ಯದೊಂದಿಗೆ ಸಂಸ್ಕೃತದ ಕಾವ್ಯದ ಸಂಬಂಧವಿರುವುದೇ ಹೊರತು ನೇರವಾದಂತಹ ಸಂಬಂಧ ಇಲ್ಲ ವೈದಿಕ ಸಾಹಿತ್ಯದೊಂದಿಗೆ ಸಂಸ್ಕೃತದ ನೇರ ಸಂಬಂಧವಿಲ್ಲ ಅಂತ ತಿಳಿಸಿದರೆ ಋಗ್ವೇದದಲ್ಲಿ ತಿಳಿಸಿರುವಂತಹ ನಾರಾಶಂಸಗಳು ದಾನಸ್ತುತಿಗಳು ಸಂವಾದ ಸೂಕ್ತಗಳು ಉಷಸ್ ಮುಂತಾದ ದೇವತೆಗಳ ಉಜ್ವಲವಾದಂತಹ ವರ್ಣನೆಗಳು ಮತ್ತು ಬ್ರಾಹ್ಮಣಗಳ ಆಖ್ಯಾನಗಳು ಮತ್ತು ಸೂಕ್ತಿಗಳು ಇವೆಲ್ಲವುಗಳಲ್ಲಿ ನಾವು ಕಾವ್ಯಗಳ ಸೌಂದರ್ಯವನ್ನ ಕಾಣುತ್ತೇವೆ ಧಾರ್ಮಿಕ ಸೂಕ್ತಗಳು ಹಾಗೂ ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಅಲ್ಲಲ್ಲಿ ಬರುವಂತಹ ಉಪಯುಕ್ತವಾದಂತಹ ಸೂಕ್ತಗಳು ಮತ್ತು ಆಖ್ಯಾನಗಳು ಲೌಕಿಕವಾದಂತಹ ವಿಚಾರವನ್ನ ಹೊಂದಿವೆ ಎಂದು ಹೇಳಬಹುದಾಗಿದೆ ಧಾರ್ಮಿಕ ಸಾಹಿತ್ಯದೊಂದಿಗೆ ಲೌಕಿಕ ಸಾಹಿತ್ಯ ಕೂಡ ಬೆಳೀತಾ ಬಂತು ಎನ್ನುವಂತಹ ವಿಚಾರವನ್ನ ನಾವಿಲ್ಲಿ ತಿಳ್ಕೋಬಹುದಾಗಿದೆ ಲೌಕಿಕ ಸಾಹಿತ್ಯದ ಕೆಲವು ತುಣುಕುಗಳು ಋಗ್ವೇದದಲ್ಲಿ ಅಲ್ಲಲ್ಲಿ ಕಂಡುಬರುತ್ತದೆ ಎನ್ನುವುದನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ ಹಾಗೆ ವೈದಿಕ ಗ್ರಂಥಗಳಲ್ಲಿ ಪ್ರವೇಶವನ್ನ ಪಡೆಯದೆ ಲೌಕಿಕ ಪರಿಸರದಲ್ಲಿ ಪ್ರಚಾರದಲ್ಲಿ ಇದ್ದಿರಬಹುದಾದಂತಹ ವೀರಗಾಥೆಗಳು ಆಖ್ಯಾಯಗಳು ಮುಂತಾದವುಗಳು ರಾಮಾಯಣ ಮತ್ತು ಮಹಾಭಾರತಗಳಲ್ಲಿಯೂ ಕೂಡ ರೂಪಾಂತರಗೊಂಡು ಪ್ರವೇಶವನ್ನ ಪಡೆದಿವೆ ಅಂತ ತಿಳಿಸ್ತಾರೆ ಯಾವುದು ಸಂಸ್ಕೃತ ಕಾವ್ಯಸ್ಯ ಆರಂಭ ವೈಶಿಷ್ಟ್ಯದಲ್ಲಿ ಇವೆಲ್ಲ ಬರುತ್ತೆ ಮಕ್ಳೆ ಪ್ರಾಚೀನ ವೈದಿಕ ಸಾಹಿತ್ಯದೊಡನೆ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನ ಈ ರೀತಿ ತಿಳಿಸ್ತಾ ಹೋಗ್ತಾರೆ ಈ ರೀತಿಯಾಗಿ ರಾಮಾಯಣ ಮಹಾಭಾರತವೇ ಎಲ್ಲ ಕಾವ್ಯಗಳಿಗೂ ಕೂಡ ಸ್ಫೂರ್ತಿಯಾಗಿ ಬೆಳವಣಿಗೆಯನ್ನ ಹೊಂದ್ತಾ ಹೋಯ್ತು ಅಂತ ಹೇಳಿ ಈ ಪ್ರಾಚೀನ ವೈದಿಕ ಸಾಹಿತ್ಯದೊಂದಿಗೆ ಸಂಬಂಧ ಯಾವ ರೀತಿ ಇತ್ತು ಸಂಸ್ಕೃತಕ್ಕೆ ಅನ್ನೋದನ್ನ ತಿಳಿಸಿದ್ದಾರೆ ಮಕ್ಳೆ ರಾಮಾಯಣ ಮಹಾಭಾರತದ ಮೂಲಕವೇ ಈ ವೈದಿಕ ಸಾಹಿತ್ಯದೊಂದಿಗೆ ಸಂಬಂಧವೇ ಹೊರತು ಅದು ಬಿಟ್ಟು ಬೇರೆ ರೀತಿಯ ಸಂಬಂಧ ನೇರವಾದ ಸಂಬಂಧ ಇಲ್ಲ ಅಂತ ತಿಳಿಸಿದರೆ ಮುಂದೆ ನೋಡೋಣ ಪುರತಃ ಆಗಚಾಮ ಮುಂದೆ ಪ್ರಾಕೃತ ಸಾಹಿತ್ಯ ಮೂಲ ಇತಿವಾದ ನಂತರ ತಿಳಿಸಿದರೆ ಸಂಸ್ಕೃತ ಸಾಹಿತ್ಯಕ್ಕೆ ಮುಂಚೆನೆ ಪ್ರಾಕೃತ ಸಾಹಿತ್ಯ ಅನ್ನೋದು ಇತ್ತು ಈ ಪ್ರಾಕೃತ ಸಾಹಿತ್ಯವೇ ಸಂಸ್ಕೃತ ಸಾಹಿತ್ಯಕ್ಕೆ ಮೂಲ ಎನ್ನುವಂತಹ ಒಂದು ವಿಚಾರವನ್ನ ತಿಳಿಸಿದರೆ ಯಾಕೆಂದ್ರೆ ಪ್ರಾಕೃತ ಸಾಹಿತ್ಯದ ವಿಶಿಷ್ಟ ಕಾಲಮಾನ ಒಂದಿತ್ತು ಮತ್ತು ಅದರಿಂದಲೇ ಸಂಸ್ಕೃತ ಕಾವ್ಯ ಬೆಳೆದಿದೆ ಎಂದು ಹೇಳುವುದಕ್ಕೆ ಯಾವುದೇ ರೀತಿಯ ಹುರುಳು ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ ಸಂಸ್ಕೃತ ಸಾಹಿತ್ಯಕ್ಕೆ ರಾಮಾಯಣ ಮಹಾಭಾರತಗಳೇ ಸ್ಫೂರ್ತಿ ಅಂತ ತಿಳ್ಕೊಂಡಿರುವಂತಹ ಸಂದರ್ಭದಲ್ಲಿ ಅದಕ್ಕೆ ಮುಂಚೆ ಪ್ರಾಕೃತ ಸಾಹಿತ್ಯವೇ ಈ ಸಂಸ್ಕೃತ ಸಾಹಿತ್ಯಕ್ಕೆ ಮೂಲ ಆಧಾರ ಎನ್ನುವಂತಹ ವಿಚಾರವನ್ನ ಹೇಳ್ತಾ ಬಂದ್ರು ಆದರೆ ಇದು ಈ ರೀತಿಯಾಗಿ ಹೇಳುವುದಕ್ಕೆ ಯಾವುದೇ ಹುರುಳಿಲ್ಲ ಅಂತ ತಿಳಿಸಿರೋರು ಎಸ್ ಲಾಕೋಬ್ ಹಾಗೂ ಯಾಕೋಬಿ ಎನ್ನುವಂತಹ ವಿದ್ವಾಂಸರು ಇವರ ಪ್ರಕಾರ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಕ್ರಿಸ್ತ ಪೂರ್ವ ಒಂದನೇ ಶತಮಾನದಿಂದ ಕ್ರಿಸ್ತ ಪೂರ್ವ ನಾಲ್ಕನೇ ಶತಮಾನದವರೆಗೆ ವಿಶೇಷವಾಗಿ ಪ್ರಾಕೃತ ಸಾಹಿತ್ಯದ ಒಂದು ಕಾಲವಿತ್ತು ಇದರ ಮಾದರಿಯನ್ನ ಅನುಸರಿಸಿ ಸಂಸ್ಕೃತ ಸಾಹಿತ್ಯವು ಬೆಳೆಯಿತು ಈ ವಾದಕ್ಕೆ ಕೊಟ್ಟ ಆಧಾರಗಳು ಮುಖ್ಯವಾಗಿ ಎರಡು ಪಾಲಿ ಪ್ರಾಕೃತ ಭಾಷೆಗಳಲ್ಲಿ ಬರೆದಿರುವಂತಹ ಶಿಲಾಶಾಸನಗಳು ಪ್ರಾಚೀನವೆಂದು ಬಗೆಯಲಾದಂತಹ ಕೆಲವು ಪಾಲಿ ಪ್ರಾಕೃತ ಗ್ರಂಥಗಳು ಈ ವಾದವನ್ನು ಮುಂದಿಟ್ಟುವರು ಎಫ್ ಯಾಕೋಬ್ ಎಚ್ ಅವರು ಅನಂತರ ಈ ಮೇಲೆ ಹೇಳಿದಂತಹ ಎಲ್ಲಾ ವಾದಗಳನ್ನ ಅವಲಂಬಿಸಿ ಸಂಸ್ಕೃತ ಕಾವ್ಯಕ್ಕೆ ಪ್ರಾಕೃತ ಸಾಹಿತ್ಯವು ಮೂಲ ಆಧಾರ ಅಂತ ಹೇಳಿ ಈ ವಾದವನ್ನ ಹೇಳಿದರೆ ಅದಾದ ನಂತರ ಮ್ಯಾಕ್ಸ್ ಮುಲ್ಲರ್ಸ್ ನ ಪುನರುಜ್ಜೀವನವಾದ ಬರುತ್ತೆ ಮಕ್ಳೆ ಮ್ಯಾಕ್ಸ್ ನ ಪುನರುಜ್ಜೀವನವಾದ ಬರುತ್ತೆ ಸಂಸ್ಕೃತ ಸಾಹಿತ್ಯಕ್ಕಿಂತ ಪೂರ್ವದಲ್ಲಿಯೇ ಪ್ರಾಕೃತ ಸಾಹಿತ್ಯ ಇತ್ತು ಅಂತ ಹೇಳಲಾಗಿದೆ ಈ ವಾದವು ಹೊರಟಿದ್ದು ಒಂದು ಪೂರ್ವ ಸಿದ್ಧಾಂತದಿಂದ ಈ ರೀತಿಯಾದಂತಹ ವಾದ ಹೊರಟಿದ್ದು ಒಂದು ಪೂರ್ವ ಸಿದ್ಧಾಂತದಿಂದ ಕ್ರಿಸ್ತಿಯು ಪ್ರಾರಂಭವಾದಂತಹ ಕೆಲವು ಶತಮಾನಗಳಲ್ಲಿ ಪುನರುಜ್ಜೀವನಗೊಳ್ಳುವವರೆಗೂ ಸಂಸ್ಕೃತವು ಕಾವ್ಯ ಕ್ಷೇತ್ರದಲ್ಲಿಯೇ ಇರಲಿಲ್ಲ ಪುನರುಜ್ಜೀವನಗೊಳ್ಳುವವರೆಗೂ ಸಂಸ್ಕೃತ ಕಾವ್ಯಕ್ಷೇತ್ರದಲ್ಲಿಯೇ ಇರಲಿಲ್ಲ ಎಂಬುದೇ ಆ ಒಂದು ಪೂರ್ವ ಸಿದ್ಧಾಂತವಾಗಿದೆ ಎನ್ನುವುದೇ ಒಂದು ಆ ಪೂರ್ವ ಸಿದ್ಧಾಂತವಾಗಿದೆ ಇಂತಹ ಸಿದ್ಧಾಂತದ ಇನ್ನೊಂದು ಮುಖವನ್ನ ನಾವು ಮ್ಯಾಕ್ಸ್ ಮುಲರ್ನ ಪುನರುಜ್ಜೀವನವಾದದಲ್ಲಿ ಕಾಣಬಹುದಾಗಿದೆ ಮಕ್ಕಳೇ ಮ್ಯಾಕ್ಸ್ ಮುಲರ್ನ ಪುನರುಜ್ಜೀವನವಾದದಲ್ಲಿ ನಾವು ಕಾಣಬಹುದಾಗಿದೆ ಅವರು ಏನು ಹೇಳ್ತಾರಪ್ಪ ಅಂದ್ರೆ ಟೀಚರ್ಸ್ ಇಂಡಿಯಾ ವಾಟ್ ಕ್ಯಾನ್ ಇಟ್ ಟೀಚರ್ಸ್ ಎಂಬ ಗ್ರಂಥದಲ್ಲಿ ಮ್ಯಾಕ್ಸ್ ಮುಲ್ಲರ್ನು ಕ್ರಿಸ್ತಶಕ ಆರನೇ ಶತಮಾನದಲ್ಲಿ ಪುನರುಜ್ಜೀವನವನ್ನ ಪಡೆಯುವವರೆಗೂ ಸಂಸ್ಕೃತ ಸಾಹಿತ್ಯ ಚಟುವಟಿಕೆಯೇ ಸ್ಥಗಿತಗೊಂಡಿತ್ತು ಸಂಸ್ಕೃತ ಸಾಹಿತ್ಯ ವಿಚಾರವೇ ಸ್ಥಗಿತಗೊಂಡಿತ್ತು ಎಂಬ ಅಪರೂಪವಾದಂತಹ ವಾದವನ್ನ ಮುಂದಿಟ್ಟನು ಈ ವಾದಕ್ಕೆ ಆಧಾರ ಫರ್ಗೂಸನ ಇನ್ನೊಂದು ವಾದ ಆಗುತ್ತೆ ಕ್ರಿಸ್ತ ಶಕ ಐನೂರ ನಲವತ್ನಾಲ್ಕರಲ್ಲಿ ವಿಕ್ರಮನು ಶಕರನ್ನ ಭಾರತದಿಂದ ಹೊರಗಟ್ಟಿ ತಾನು ವಿಕ್ರಮ ಶಕೆಯನ್ನ ಪ್ರಾರಂಭ ಮಾಡಿದನು ಎನ್ನುವುದು ಫರ್ಗೂಸನ ವಾದವಾಗಿದೆ ಇದರಿಂದ ವಿಕ್ರಮಾದಿತ್ಯನು ಕ್ರಿಸ್ತಶಕ ಆರನೇ ಶತಮಾನಕ್ಕೆ ಸೇರಿದವನು ಎಂದು ಹೇಳಬಹುದಾಗಿದೆ ವಿಕ್ರಮನು ಯಾವ ಶತಮಾನಕ್ಕೆ ಸೇರಿರಬಹುದು ಎಂದು ಹೇಳಲಾಗಿದೆ ಆರನೆಯ ಶತಮಾನಕ್ಕೆ ಸೇರಿದವನು ಎಂದು ಹೇಳಲಾಗಿದೆ ಜೊತೆಗೆ ಶಕ ಹದಿನಾರನೇ ಶತಮಾನದ ಜ್ಯೋತಿರ್ವಿಧಾಭರಣದಲ್ಲಿ ಕಂಡುಬರುವ ಜ್ಯೋತಿರ್ವಿಧಾಭರಣದಲ್ಲಿ ಕಂಡುಬಂದಂತಹ ಒಂದು ಬಹಳ ಮುಖ್ಯವಾದಂತಹ ಶ್ಲೋಕ ಧನ್ವಂತರಿ ಕ್ಷಪಣ ಕಾಮರ ಸಿಂಹ ಶಂಕ ವೇತಾಲ ಘಟಕರ್ಪರ ಕಾಳಿದಾಸಾಹ ಖ್ಯಾತೋ ವರಾಹ ಮೀರೋ ನೃಪತೆ ಖ್ಯಾತೋ ವರಾ ನೃಪತೆ ವರ ರುಚಿ ನವ ವಿಕ್ರಮ ಶ್ಲೋಕದ ಮುಖಾಂತರ ಒಂಬತ್ತು ಜನ ಕವಿಗಳು ಸಂಸ್ಕೃತ ಕವಿ ಮಣಿಗಳು ಕವಿ ಶಿರೋಮಣಿಗಳು ವಿಕ್ರಮಾದಿತ್ಯನ ಆಸ್ಥಾನದಲ್ಲಿ ಇದ್ರು ಅಂತ ಹೇಳಲಾಗಿದೆ ಇವರು ಆ ಕಾಲದಲ್ಲಿ ವಿಕ್ರಮಾದಿತ್ಯನ ಕಾಲದಲ್ಲಿಯೇ ಸಂಸ್ಕೃತದ ಕೃಷಿಯನ್ನ ಮಾಡಿದ್ದಾರೆ ಸಂಸ್ಕೃತದ ಕೃಷಿಯನ್ನ ಮಾಡಿದ್ದಾರೆ ಎಂದು ತಿಳಿಸಲಾಗಿದೆ ಈ ರೀತಿಯಾಗಿ ಫರ್ಗುಸನ್ ಹೇಳಿರುವಂತಹ ಪ್ರಕಾರ ಶಕ ಆರನೇ ಶತಮಾನದಲ್ಲಿಯೇ ವಿಕ್ರಮಾದಿತ್ಯನ ಆಸನದಲ್ಲಿದ್ದಂತಹ ನವಮಣಿಗಳ ಕೈಯಿಂದ ಸಂಸ್ಕೃತ ಸಾಹಿತ್ಯದ ಪುನರುಜ್ಜೀವನವಾಯಿತು ಅಂತ ಹೇಳಲಾಗಿದೆ ಈ ನವಮಣಿಗಳು ಈಗ ನಾನು ಶ್ಲೋಕದಲ್ಲಿ ಹೇಳಿರುವಂತೆ ಧನ್ವಂತರಿ ಕ್ಷಪಣಕ ಅಮರಸಿಂಹ ಶಂಕು ವೇತಾಲಭಟ್ಟ ಘಟಕರ್ಪರ ಕಾಳಿದಾಸ ವರಾಹಮೀರ ಈ ರೀತಿಯಾಗಿ ಆ ಶ್ಲೋಕದಲ್ಲಿ ಬರುವಂತಹ ಒಂಬತ್ತು ಜನ ನವಮಣಿಗಳೇ ಈ ಸಂಸ್ಕೃತ ಸಾಹಿತ್ಯದ ಕೃಷಿಯನ್ನ ವಿಕ್ರಮಾದಿತ್ಯನ ಕಾಲದಲ್ಲೇ ಮಾಡಿದ್ರು ಅಂತ ತಿಳಿಸಿದ್ದಾರೆ ಮಕ್ಳೆ ಈ ರೀತಿಯಾಗಿ ಒಬ್ಬರಿಂದ ಒಬ್ಬರಿಗೆ ವಿಚಾರಗಳು ಬೇರೆ ಆಗ್ತಾ ಹೋಗುತ್ತೆ ಅರ್ಥ ಆಯ್ತಾ ಈ ರೀತಿಯಲ್ಲಿ ಸಂಸ್ಕೃತ ಸಾಹಿತ್ಯ ಆ ವಿಕ್ರಮಾದಿತ್ಯನ ಕಾಲದಲ್ಲಿಯೇ ಸಾಹಿತ್ಯದ ಕೃಷಿಯನ್ನ ಸಂಸ್ಕೃತ ಸಾಹಿತ್ಯ ಉಂಟಾಗಿದೆ ಅಂದ್ರೆ ಕೃಷಿಯನ್ನ ಮಾಡಲಾಗಿದೆ ನವಮಣೆಗಳಿಂದ ಸಂಸ್ಕೃತ ಸಾಹಿತ್ಯ ಪ್ರಾರಂಭ ಆಯ್ತು ಅಂತ ಕೂಡ ತಿಳಿಸಿದ್ದಾರೆ ಇವರುಗಳಿಂದ ಸಂಸ್ಕೃತ ಸಾಹಿತ್ಯದ ಪುನರುಜ್ಜೀವನವಾಯ್ತು ಅಂತ ತಿಳಿಸಿದ್ದಾರೆ ನಂತರ ಮುಂದೆ ಹೇಳ್ತಾ ಹೋಗ್ತಾರೆ ಪ್ರಾಚೀನ ಕಾವ್ಯಗಳ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಅನೇಕ ಪ್ರಾಚೀನ ಕಾವ್ಯಗಳ ಆಧಾರದ ಮೇಲೆ ಸಂಸ್ಕೃತ ಕಾವ್ಯ ಮುಂದುವರಿತಾ ಹೋಯ್ತು ಅಂತಾನೆ ತಿಳಿಸಿದ್ದಾರೆ ಮಕ್ಕಳೇ ಹಾಗಾಗಿ ಈಗ ವೈದಿಕ ಸಾಹಿತ್ಯದೊಂದಿಗೆ ಸಂಬಂಧವನ್ನ ನೋಡಿದ್ರಿ ಅನಂತರ ಕೆಲವು ಪ್ರಾಚೀನ ಕಾವ್ಯಗಳ ಉಲ್ಲೇಖವನ್ನ ಕೊಟ್ಟಿದ್ದಾರೆ ಕ್ರಿಸ್ತಶಕ ಒಂದನೆಯ ಶತಮಾನದ ಸುಮಾರಿಗೆ ಅಶ್ವಘೋಷನು ಸಂಸ್ಕೃತ ಕಾವ್ಯಗಳನ್ನು ತನ್ನ ಬೌದ್ಧ ಧರ್ಮದ ತತ್ವಗಳನ್ನ ಪ್ರಚಾರ ಮಾಡುವುದಕ್ಕಾಗಿ ಉಪಯೋಗಿಸಿಕೊಳ್ತಾ ಇದ್ದನು ಸಂಸ್ಕೃತ ಕಾವ್ಯವನ್ನ ತನ್ನ ಬೌದ್ಧ ಮತ ತತ್ವ ಅಂದ್ರೆ ಬೌದ್ಧ ಧರ್ಮದ ಪ್ರಚಾರಕ್ಕೆಂದು ಉಪಯೋಗಿಸಿಕೊಳ್ತಿದ್ದನು ಆಗ ಕೂಡ ಸಂಸ್ಕೃತ ಸಾಹಿತ್ಯ ವಿಸ್ತಾರವಾಗಿ ಬೆಳೀತಾ ಹೋಯಿತು ಹೆಚ್ಚು ಪ್ರಚಾರಕ್ಕೆ ಬಂತು ಅಂತ ಕೂಡ ತಿಳಿಸಲಾಗಿದೆ ಅದಾದ ನಂತರ ಪಾಣಿನಿಯು ಬರೆದಿರುವಂತಹ ವ್ಯಾಕರಣ ಶಾಸ್ತ್ರದ ಪ್ರಸಿದ್ಧ ಪ್ರವರ್ತಕನಾದಂತಹ ಪಾಣಿನಿಯಿಂದ ರಚಿತವಾದಂತಹ ಕ್ರಿಸ್ತಪೂರ್ವ ನಾಲ್ಕನೆಯ ಶತಮಾನದಲ್ಲಿಯೇ ಬರೆದೆಯಲ್ಪಟ್ಟಂತಹ ಜಾಂಬವತಿ ವಿಜಯ ಬರೆಯಲ್ಪಟ್ಟಂತಹ ಜಾಂಬವತಿ ವಿಜಯ ಅಥವಾ ಪಾತಾಳ ವಿಜಯ ಎಂಬ ಕಾವ್ಯವನ್ನ ಅವಾಗ್ಲೇ ಬರೆದಿದ್ದ ಎಂದು ಹೇಳಲಾಗಿದೆ ಪಾಣಿನಿಯು ವ್ಯಾಕರಣ ಗ್ರಂಥವನ್ನು ಬರೆದ್ರು ಅನಂತರ ಪತಂಜಲಿಯಲ್ಲಿಯೂ ಬರೆಯಿರುವಂತಹ ಮಹಾಭಾಷೆಗಳಲ್ಲಿಯೂ ಕೂಡ ಸಂಸ್ಕೃತವೇ ಇತ್ತು ಹೀಗಾಗಿ ಅನೇಕ ಪ್ರಾಚೀನ ಕಾವ್ಯಗಳ ಉಲ್ಲೇಖದಿಂದ ಅನೇಕ ಕಾವ್ಯಗಳ ಉಲ್ಲೇಖವನ್ನ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಅವುಗಳ ಮುಖಾಂತರ ನಾವು ಸಂಸ್ಕೃತ ವಿಚಾರವನ್ನ ತಿಳ್ಕೊತಾ ಹೋಗ್ತೀವಿ ಅದಾದ ನಂತರ ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯತೆ ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸಂಸ್ಕೃತದಲ್ಲಿ ಈ ಕಾವ್ಯ ಎನ್ನುವಂತಹ ಶಬ್ದವು ಬಹಳ ವ್ಯಾಪಕವಾದದು ಕವೇಹೆ ಕರ್ಮಂ ಕಾವ್ಯಂ ಕವಿಯು ಬರೆದಿದ್ದೇ ಕಾವ್ಯ ಈ ರೀತಿಯಾಗಿ ರಚನೆಯ ಕ್ರಮವನ್ನ ಅನುಸರಿಸಿ ಸಂಸ್ಕೃತ ಕಾವ್ಯವನ್ನ ಮೂರು ವಿಭಾಗಗಳಾಗಿ ಮಾಡಲಾಗಿದೆ ಗದ್ಯಗಾವ್ಯ ಪದ್ಯಕಾವ್ಯ ಹಾಗೂ ಚಂಪು ಕಾವ್ಯ ಎಂದು ಮೂರು ರೀತಿಯಲ್ಲಿ ವಿಭಜನೆ ಮಾಡಲಾಗಿದೆ ಗದ್ಯದಲ್ಲಿ ಕಲ್ಪಿತ ವಸ್ತು ಉಳ್ಳೇ ಕಥೆಯಾಗಿದೆ ಚಾರಿತ್ರಿಕ ಕತೆ ಉಳ್ಳದ್ದೇ ಆಖ್ಯಾಯಿಕೆಗಳಾಗಿವೆ ವೇತಾಲ ಪಂಚವಿಂಶತಿ ಎನ್ನುವಂತಹ ಮುಂತಾದಂತಹ ಜಾನಪದ ಕಥೆಗಳು ಪಂಚತಂತ್ರದಂತಹ ನೀತಿ ಬೋಧಕ ಹೀಗೆ ಸಾಕಷ್ಟು ವೈವಿಧ್ಯಗಳಿವೆ ಈ ರೀತಿಯಾಗಿ ಸಾಕಷ್ಟು ವೈವಿಧ್ಯಗಳಿವೆ ಅದೇ ರೀತಿಯಲ್ಲಿ ಪದ್ಯಕಾವ್ಯವು ಪ್ರಮುಖವಾಗಿ ಎರಡು ವಿಧ ಒಂದು ಮಹಾಕಾವ್ಯ ಒಂದು ಖಂಡಕಾವ್ಯ ಎಂದು ಹೇಳಿ ಎರಡು ವಿಧ ಇದೆ ಅತಿ ಹೆಚ್ಚು ಸರ್ಗಗಳನ್ನ ಒಳಗೊಂಡು ತಕ್ಕ ಮಟ್ಟಿಗೆ ದೀರ್ಘವಾದಂತಹ ವಸ್ತು ವಿನ್ಯಾಸವನ್ನು ಹೊಂದಿರುವಂತಹ ಚಂದೋ ವೈವಿಧ್ಯ ಹಾಗೂ ವರ್ಣನಾ ವೈವಿಧ್ಯದಿಂದ ಕೂಡಿರುವಂತಹ ವಿಶಿಷ್ಟವಾದಂತಹ ಪದ್ಯಕಾವ್ಯಕ್ಕೆ ಮಹಾಕಾವ್ಯ ಎಂದು ಕರೆಯುತ್ತಾರೆ ಎಂಬ ಕಾವ್ಯಕ್ಕೆ ಏನಂತ ಕರೀತಾರೆ ಮಹಾಕಾವ್ಯ ಅಂತ ಕರೀತಾರೆ ಮಹಾಕಾವ್ಯ ಅಥವಾ ಸರ್ಗಬಂಧು ಎಂದು ಕರೆಯುವರು ಯಾವುದೋ ಒಂದು ವಸ್ತು ಅಥವಾ ಯಾವುದೋ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ವಸ್ತುವನ್ನ ಆಧರಿಸಿ ವರ್ಣನಾತ್ಮಕವಾದಂತಹ ರೀತಿಯಲ್ಲಿ ಬರೆದಿರುವಂತಹ ಪದ್ಯ ಕಾವ್ಯಕ್ಕೆ ಖಂಡ ಕಾವ್ಯ ಎಂದು ಹೆಸರು ಈಗ ನಿಮ್ಗೆ ಮಹಾಕಾವ್ಯ ಅಂದ್ರೆ ಏನು ಗೊತ್ತಾಯ್ತು ಖಂಡಕಾವ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ ಮಕ್ಳೆ ಮುಂದೆ ಖಂಡಕಾವ್ಯಕ್ಕೆ ಲಘು ಕಾವ್ಯ ಅಂತ ಕೂಡ ಕರೀತಾರೆ ಮಕ್ಳೆ ಚಂದೋಬದ್ಧವಾದಂತಹ ವಸ್ತುವಿನ ದೃಷ್ಟಿಯಿಂದ ಪದ್ಯವು ಕೂಡ ಸ್ವಯಂ ಪರಿಪೂರ್ಣವೆನಿಸುವಂತಹ ಮುಕ್ತಕ ಮುಂತಾದವುಗಳು ಕೂಡ ಈ ಲಘು ಕಾವ್ಯದಲ್ಲಿ ಬರುತ್ತದೆ ಮೊದಲನೆಯದಾಗಿ ಈ ಸಂಸ್ಕೃತ ಸಾಹಿತ್ಯವು ಅಭಿಜಾತ ಸಾಹಿತ್ಯ ಪರಂಪರೆಯನ್ನ ತಿಳಿಸುತ್ತದೆ ಮೊದಲನೇದಾಗಿ ಸಂಸ್ಕೃತ ಸಾಹಿತ್ಯವು ಅಭಿಜಾತ ಸಾಹಿತ್ಯ ಪರಂಪರೆಯನ್ನ ಪ್ರತಿನಿಧಿಸುತ್ತದೆ ಅದು ಉಚ್ಚ ಸಮಾಜಕ್ಕೆ ಸೇರಿದಂತಹ ರಾಜ ಮಹಾರಾಜರುಗಳ ಮಂತ್ರಿ ಮುಂತಾದಂತಹ ಅಧಿಕಾರಿಗಳ ವಿಚಾರಗಳನ್ನು ಅಂದರೆ ಅವರುಗಳ ಆಶೋತ್ತರಗಳನ್ನ ಮತ್ತು ಅವರುಗಳ ಆದರ್ಶಗಳನ್ನ ಪ್ರತಿಫಲಿಸುತ್ತದೆ ಕೆಲವು ಕಡೆ ಸಾಮಾನ್ಯ ಜನಜೀವನದ ವಿಚಾರಗಳು ಕೂಡ ಬಿಂಬಿಸಲ್ಪಟ್ಟಿದ್ದರೂ ಕೂಡ ಅದು ಬಹಳ ವಿರಳವಾಗಿದೆ ಸಂಸ್ಕೃತ ಕಾವ್ಯವು ಈ ಎಲ್ಲ ವೈಶಿಷ್ಟ್ಯಗಳನ್ನ ಜೀವನದ ಮೌಲ್ಯಗಳನ್ನ ತಿಳಿಸಿಕೊಡುವಂತಹದ್ದು ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯವಾಗಿದೆ ಸಾಮಾನ್ಯವಾಗಿರುವುದನ್ನ ಸಾಮಾನ್ಯವಾಗಿರುವಂತೆ ವರ್ಣಿಸದೆ ಅಸಾಧಾರಣವಾಗಿರುವಂತೆ ತೋರಿಸುವುದೇ ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯವಾಗಿದೆ ಈ ರೀತಿಯಾಗಿ ಎಲ್ಲ ರೀತಿಯ ಈ ವೈಶಿಷ್ಟ್ಯ ಬೆಳೆಯುವುದಕ್ಕೆ ಮೈದಳೆಯಲು ಕಾರಣವಾಗಿರುವುದು ಅದು ಬೆಳೆದಂತಹ ಪರಿಸರವೇ ಆಗಿದೆ ಸಂಸ್ಕೃತ ಪ್ರಾಚೀನ ಕವಿಗಳಾದಂತಹ ಕಾಳಿದಾಸ ಅಶ್ವಘೋಷ ಭಾರವಿ ಭಾಣ ಇನ್ನೂ ಅನೇಕ ಕವಿಗಳಿಂದ ಈ ಸಂಸ್ಕೃತ ಸಾಹಿತ್ಯವು ಬಹಳ ವಿಸ್ತಾರವಾಗಿ ಬೆಳೆದುಕೊಂಡು ಬಂದಿದೆ ಮತ್ತು ಶಿಲಾಶಾಸನಗಳಲ್ಲಿ ದೊರೆತಂತಹ ಕಾವ್ಯದ ಮಾದರಿಗಳು ಈ ರೀತಿಯಾಗಿ ಆ ಕಾವ್ಯಗಳಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳನ್ನು ಕೂಡ ಬಹಳ ಸುಂದರವಾಗಿ ವರ್ಣನೆಯನ್ನ ಮಾಡಿದ್ದಾರೆ ಹಾಗಾಗಿ ಸಂಸ್ಕೃತ ಕಾವ್ಯಗಳೆಲ್ಲವೂ ಕೂಡ ಬಹಳ ಮೌಲ್ಯಯುತವಾದದ್ದು ಎಂದೇ ಹೇಳಬಹುದಾಗಿದೆ ಅಂತಹ ಘನ ವಿದ್ವಾಂಸರುಗಳು ಸಂಸ್ಕೃತ ಘನ ವಿದ್ವಾಂಸರುಗಳು ಹಾಗೂ ಉತ್ತಮವಾದಂತಹ ಪ್ರಾಚೀನ ಕವಿಗಳಿಂದ ಈ ಸಂಸ್ಕೃತ ಸಾಹಿತ್ಯಕ್ಕೆ ಹೆಚ್ಚು ಮೆರಗು ಬಂದಿದೆ ಅಂತಾನೆ ಹೇಳಬಹುದಾಗಿದೆ ಇವೆಲ್ಲವೂ ಕೂಡ ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯವೇ ಆಗಿದೆ ಮಕ್ಕಳೇ ಇಲ್ಲಿಂದ ಮುಂದೆ ನೋಡೋಣ ಮುಂದೆ ಪುರತಃ ಗಚ್ಚ ಮಹಾ ಮಹಾಕಾವ್ಯ ಸೈಶಿಷ್ಟ್ಯಂ ಮತ್ತು ಅಭಿವೃದ್ಧಿ ಮಹಾಕಾವ್ಯಗಳು ಈಗ ಸಂಸ್ಕೃತದಲ್ಲಿ ಅನೇಕ ಕವಿಗಳಿದ್ರು ಅಂತ ತಿಳಿಸಿದೆ ಆ ರೀತಿಯಲ್ಲಿ ಅನೇಕ ಕವಿಗಳು ಮಹಾಕಾವ್ಯಗಳನ್ನ ರಚಿಸಿದ್ರು ಆ ಮಹಾಕಾವ್ಯ ಅಂತ ಒಂದು ಕಾವ್ಯ ಅನ್ನಿಸ್ಕೋಬೇಕಾದ್ರೆ ಈಗಾಗಲೇ ನಾನು ತಿಳಿಸಿದಂತೆ ಅದು ಅನೇಕ ಸರ್ಗಗಳಿಂದ ಕೂಡಿರಬೇಕು ಅದರಲ್ಲಿ ಹೆಚ್ಚು ಸರ್ಗಗಳಿದ್ರೆ ಅದು ಮಹಾಕಾವ್ಯವಾಗುತ್ತೆ ಮಹಾಕಾವ್ಯವು ಸಂಸ್ಕೃತ ಸಾಹಿತ್ಯದ ಒಂದು ಪ್ರಧಾನ ಭಾಗವನ್ನೇ ಪ್ರತಿನಿಧಿಸುತ್ತೆ ಅಂತ ನಾವು ಹೇಳಬಹುದಾಗಿದೆ ಮಹಾಕಾವ್ಯವೆಂದರೆ ಮಹಾನುಭಾವರನ್ನ ಕುರಿತು ಬರೆದಂತಹ ಕಾವ್ಯವೂ ಹೌದು ಮತ್ತು ಮಹತ್ತಾದ ಕಾವ್ಯವೂ ಹೌದು ದೀರ್ಘವಾದಂತಹ ಕಾವ್ಯವೂ ಹೌದು ಮಹಾಕಾವ್ಯ ಅಂದ್ರೆ ದೀರ್ಘವಾದಂತಹ ಕಾವ್ಯ ಅಂತನೂ ಹೌದು ಇದಕ್ಕೆ ಇನ್ನೊಂದು ಹೆಸರನ್ನ ಸರ್ಗಬಂಧು ಎಂದು ಕೂಡ ಕರೀತಾರೆ ಇದನ್ನ ಆಗ್ಲೇ ನಾನ್ ನಿಮ್ಗೆ ತಿಳಿಸಿದೆ ಇದನ್ನ ಏನಂತ ಕರೀತಾರೆ ಸರ್ಗಬಂಧು ಅಂತ ಕೂಡ ಕರೀತಾರೆ ಬಾಮಹನು ಕೂಡ ಅದನ್ನ ಹೇಳಿದಾನೆ ಬಾಮಹ ಎನ್ನುವಂತಹ ಕವಿಯು ಏನಂತ ಹೇಳಿದಾನೆ ಸರ್ಗಬಂಧೋ ಮಹಾಕಾವ್ಯಂ ಮಹತಾಂಚ ಮಹಚ್ಚ ಎತ್ ಅಂತ ಹೇಳ್ತಾರೆ ಬಾಮಹ ಮತ್ತು ದಂಡಿ ಮೊಟ್ಟ ಮೊದಲಿಗೆ ಮಹಾಕಾವ್ಯಗಳ ಲಕ್ಷಣವನ್ನ ಕೊಟ್ಟು ಅನಂತರ ವಿದ್ಯಾನಾಥ ಮತ್ತು ವಿಶ್ವನಾಥ ಮುಂತಾದವರು ಕೆಲವು ಮಹಾಕಾವ್ಯಗಳನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಹೊಸ ವೈಶಿಷ್ಟ್ಯಗಳನ್ನ ಹೇಳ್ತಾ ಬಂದ್ರು ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿ ಈ ಮಹಾಕಾವ್ಯದ ವೈಶಿಷ್ಟ್ಯಗಳನ್ನ ಈ ರೀತಿಯಾಗಿ ಹೇಳ್ತಾ ಬಂದ್ರು ಏನಂತ ಹೇಳಿದ್ರಪ್ಪ ಅಂದ್ರೆ ಮೊದಲಿಂದಾಗಿ ಕೆಲವು ರಚನಾತ್ಮಕ ವೈಶಿಷ್ಟ್ಯಗಳನ್ನ ಗುರುತಿಸಿದ್ದಾರೆ ಮಹಾಕಾವ್ಯಗಳಲ್ಲಿ ಮಹಾಕಾವ್ಯವು ಅನೇಕ ಸರ್ಗಗಳನ್ನ ಒಳಗೊಂಡಿರಬೇಕು ಅದು ಎಂಟು ಸರ್ಗಗಳಿಗಿಂತ ಕಡಿಮೆ ಇರಕೂಡದು ಸರ್ಗಗಳು ಅತಿ ಚಿಕ್ಕವೂ ಆಗಿರಬಾರದು ಸರ್ಗಗಳು ಅತಿ ದೊಡ್ಡವೂ ಕೂಡ ಆಗಿರಬಾರದು ಅಂದ್ರೆ ಉದ್ದವೂ ಕೂಡ ಆಗಿರಬಾರದು ಒಂದೊಂದು ಸರ್ಗವು ಕೂಡ ಇಡಿಯಾಗಿ ಒಂದೇ ವೃತ್ತದಲ್ಲಿರಬೇಕು ಒಂದೊಂದು ಸರ್ಗವು ಕೂಡ ಇಡಿಯಾಗಿ ಒಂದೇ ವೃತ್ತದಲ್ಲಿ ಇರಬೇಕು ಸರ್ಗದ ಕೊನೆಯಲ್ಲಿ ಮಾತ್ರ ಬೇರೆ ಬೇರೆ ವೃತ್ತದ ಪದ್ಯಗಳು ಇರಬಹುದು ಅಂದ್ರೆ ಬರಬಹುದು ಸರ್ಗದ ಕೊನೆಯಲ್ಲಿ ಬೇರೆ ಬೇರೆ ವೃತ್ತದ ಪದ್ಯಗಳು ಇರಬಹುದು ಅಥವಾ ಬರಬಹುದು ಅಂತ ತಿಳಿಸಿದ್ದಾರೆ ಈ ರೀತಿಯಾದಂತಹ ವೈಶಿಷ್ಟ್ಯಗಳು ಅಶ್ವಘೋಷಣ ಹಾಗೂ ಕಾಳಿದಾಸನ ಮಹಾಕಾವ್ಯಗಳಲ್ಲಿ ಕಂಡು ಬರುತ್ತದೆ ಅಂತ ಕೂಡ ಹೇಳ್ತಾರೆ ಕಿರಾತಾರ್ಜುನೀಯ ನೈಷಧೀಯ ಚರಿತ ಶಿಶುಪಾಲವದ ಮುಂತಾದ ಮಹಾಕಾವ್ಯಗಳಲ್ಲಿ ಏಕ ವೃತ್ತದಲ್ಲಿ ಇರುವಂತಹ ಸರ್ಗಗಳಲ್ಲದೆ ಬೇರೆ ಬೇರೆ ವೃತ್ತದಲ್ಲಿರುವಂತಹ ಸರ್ಗಗಳು ಬರುತ್ತೆ ಅಂತ ತಿಳಿಸಿದ್ದಾರೆ ಬೇರೆ ಬೇರೆ ಪ್ರಯೋಗಗಳಿರುವ ಒಂದೊಂದು ಸರ್ಗಗಳಿವೆ ಇದನ್ನ ಗಮನಿಸಿದಂತಹ ವಿಶ್ವನಾಥನು ನಾನಾ ವೃತ್ತಗಳನ್ನು ಅನುಸರಿಸಿ ಆಗಿರುವಂತಹ ಒಂದು ಸರ್ಗವೂ ಕೂಡ ಮಹಾಕಾವ್ಯದಲ್ಲಿ ಬರುತ್ತದೆ ಎಂದು ತಿಳಿಸಿದ್ದಾರೆ ಇವೆಲ್ಲವೂ ಕೂಡ ಮಹಾಕಾವ್ಯದ ವೈಶಿಷ್ಟ್ಯ ಮಕ್ಕಳೇ ಇಂತಹ ಸರ್ಗಗಳು ಕಾವ್ಯಗಳಲ್ಲಿ ಕಂಡುಬರುವುದಿಲ್ಲ ಈ ರೀತಿಯಾದಂತಹ ಮಹಾಕಾವ್ಯಗಳ ಪ್ರಾರಂಭದಲ್ಲಿ ಆಶೀರ್ವಾದ ಮಂಗಳ ನಮಸ್ಕಾರ ಈ ರೀತಿಯಾದಂತಹ ಸ್ತುತಿಗಳು ಬರುತ್ತೆ ಮಕ್ಕಳೇ ಈ ರೀತಿಯಾದಂತಹ ಮಹಾಕಾವ್ಯಗಳಲ್ಲಿ ಏನೇನೆಲ್ಲ ಬರುತ್ತೆ ಮಂಗಳ ನಮಸ್ಕಾರ ಹಾಗೂ ಆಶೀರ್ವಾದ ಸ್ತುತಿಗಳು ಬರುತ್ತೆ ಪ್ರಮುಖ ಮಹಾಕಾವ್ಯಗಳಲ್ಲಿ ರಘುವಂಶವು ನಮಸ್ಕಾರಾತ್ಮಕ ಮಂಗಳದೊಂದಿಗೆ ಪ್ರಾರಂಭವಾಗುತ್ತದೆ ರಘುವಂಶವು ಮಹಾಕಾವ್ಯವಾದಂತಹ ರಘುವಂಶವು ನಮಸ್ಕಾರಾತ್ಮಕವಾದಂತಹ ಮಂಗಳದೊಂದಿಗೆ ಪ್ರಾರಂಭವಾಗುತ್ತದೆ ಕುಮಾರ ಸಂಭವ ಶಿಶುಪಾಲವದ ಕಿರಾತಾರ್ಜುನೀಯ ಮುಂತಾದವುಗಳು ವಸ್ತು ನಿರ್ದೇಶನದಿಂದಲೇ ಪ್ರಾರಂಭವಾಗುತ್ತವೆ ಉದಾತ್ತ ವಸ್ತುವಿನ ಆರಂಭವೇ ಮಂಗಳಕರ ಮಹಾಕಾವ್ಯದ ಮಹತ್ವವಿರುವುದು ಅದರ ವಸ್ತುವಿನ ಘನತೆಯಲ್ಲಿ ಪುರಾಣಗಳಿಂದ ಆಯ್ದುಕೊಂಡಿರುವಂತಹ ಕಥಾವಸ್ತುವನ್ನ ಈ ಮಹಾಕಾವ್ಯಗಳು ಹೊಂದಿರುತ್ತೆ ಅಂದರೆ ಮಹಾಕಾವ್ಯದ ವಸ್ತುವಾಗಬೇಕಾದರೆ ಅದು ಘನತೆ ವೆತ್ತ ಪುರುಷರಿಗೆ ಘಟನೆಗಳಿಗೆ ಸಂಬಂಧಿಸಿರಬೇಕು ಇದು ನಾಯಕ ಹಾಗೂ ನಾಯಕಿಯ ಘನತೆಯನ್ನ ಅವಲಂಬಿಸಿರುತ್ತದೆ ಮಹಾಕಾವ್ಯವಾಗಬೇಕು ಅಂದ್ರೆ ಅದು ರಾಜವಂಶದ ಕಥೆಯಾಗಿರಬಹುದು ಆಗಿರಬಹುದು ಅಥವಾ ಅಲ್ಲಿ ರಾಜನು ಅಂದ್ರೆ ಆ ನಾಯಕ ಯಾರಿರ್ತಾನೆ ಆ ಕಥೆಯ ನಾಯಕ ಧೀರೋದಾತನಾಗಿರಬೇಕು ಹಾಗೂ ವೀರರಸ ಪ್ರಧಾನವಾಗಿರಬೇಕು ಅನಂತರ ಯಾವ ನವರಸಗಳಿದೆ ಸಂಸ್ಕೃತದಲ್ಲಿ ನವರಸಗಳಿಂದ ಮಿಳಿತವಾಗಿರಬೇಕು ಅಂತ ಕೂಡ ಹೇಳ್ತಾರೆ ಮಕ್ಕಳೇ ಈ ರೀತಿಯಾದಂತಹ ಎಲ್ಲ ವಿಚಾರಗಳು ಈ ಮಹಾಕಾವ್ಯಗಳಲ್ಲಿ ಬರುತ್ತೆ ಈ ರೀತಿಯಾದಂತಹ ಮಹಾಕಾವ್ಯಗಳಲ್ಲಿ ಒಂದಾದಂತಹ ರಘುವಂಶ ಇದರಲ್ಲಿ ಅಲ್ಲಿ ನಾಯಕನು ಧೀರೋದಾತನಾಗಿರಬಹುದು ಅದು ದೇವತೆಯೂ ಕೂಡ ಆಗಿರಬಹುದು ಆ ನಾಯಕನು ದೇವತೆ ಕೂಡ ಆಗಿರಬಹುದು ರಾಜನಿರಬಹುದು ಅಥವಾ ಕುಲಿನ ವಂಶಕ್ಕೆ ಸೇರಿದವನಾಗಿರಬಹುದು ಅಂತಹ ಮಹಾಕಾವ್ಯಗಳಲ್ಲಿ ಒಂದಾದಂತಹ ರಘುವಂಶ ಮಹಾಕಾವ್ಯದಲ್ಲಿ ಸೂರ್ಯ ವಂಶಕ್ಕೆ ಸಂಬಂಧಪಟ್ಟಂತಹ ಇಪ್ಪತ್ತೊಂದು ರಾಜರ ಕಥೆಗಳನ್ನು ಕವಿ ಆದಂತಹ ಕಾಳಿದಾಸ ತನ್ನ ಮಹಾಕಾವ್ಯದಲ್ಲಿ ವರ್ಣನೆ ಮಾಡಿದ್ದಾನೆ ಅಂತಹ ಅತ್ಯದ್ಭುತವಾದಂತಹ ಕಾವ್ಯ ರಘುವಂಶ ಎನ್ನುವಂತಹ ಕಾವ್ಯ ಮಕ್ಕಳೆ ಅವು ಬುದ್ಧಚರಿತ ಹಾಗೂ ಸೌಂದರ ನಂದ ಎನ್ನುವಂತಹ ಮಹಾಕಾವ್ಯಗಳನ್ನ ಅಶ್ವಘೋಷನು ಬರೆದಿದ್ದಾನೆ ಮಕ್ಳೆ ಅದಲ್ಲದೆ ಸಂಸ್ಕೃತದಲ್ಲಿ ಈ ಬುದ್ಧ ಚರಿತ ಎನ್ನುವಂತಹ ಮಹಾಕಾವ್ಯವು ಒಟ್ಟು ಇಪ್ಪತ್ತೆಂಟು ಸರ್ಗಗಳಿಂದ ಕೂಡಿತ್ತು ಮಕ್ಕಳೇ ಈ ರೀತಿಯಾಗಿ ಅನೇಕ ಮಹಾಕಾವ್ಯಗಳು ಸಂಸ್ಕೃತದಲ್ಲಿ ಬಂದು ಹೋಗಿದೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಶ್ವಘೋಷನ ಕಾವ್ಯಗಳ ವಿಚಾರ ಇವಾಗ ನೀವು ತಿಳ್ಕೊಂಡ್ರಿ ಅವನು ಎರಡು ಮಹಾಕಾವ್ಯಗಳನ್ನು ಬರೆದ ಅದು ಬಹಳ ದೊಡ್ಡ ದೊಡ್ಡ ಸರ್ಗಗಳಿಂದ ಕೂಡಿತ್ತು ಎನ್ನುವಂತಹ ವಿಚಾರವನ್ನು ತಿಳ್ಕೊಂಡ್ರಿ ಅಲ್ಲಿಂದ ಬಂದರೆ ಪಂಚಮಹಾಕಾವ್ಯಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಒಟ್ಟು ಐದು ಪಂಚಮಹಾಕಾವ್ಯಗಳು ಪ್ರಸಿದ್ಧಿಗೆ ಬಂದಿವೆ ಅವು ಕವಿಕುಲ ಗುರುವಾದಂತಹ ಕಾಳಿದಾಸನು ಬರೆದಿರುವಂತಹ ರಘುವಂಶ ಮತ್ತೆ ಕುಮಾರ ಸಂಭವ ಅದಾದ ನಂತರ ಭಾರವಿ ಬರೆದಿರುವಂತಹ ಕಿರಾತಾರ್ಜುನೀಯ ಅದಾದ ನಂತರ ಮಾಘನ ಶಿಶುಪಾಲವದ ಅದಾದ ನಂತರ ಶ್ರೀಹರ್ಷನ ನೈಷದೀಯ ಚರಿತ ಎನ್ನುವಂತಹ ಮಹಾಕಾವ್ಯಗಳು ಸಂಸ್ಕೃತ ಸಾಹಿತ್ಯದಲ್ಲಿ ಬಹಳ ಹೆಚ್ಚಿನ ಪ್ರಭಾವವನ್ನು ಬೀರಿವೆ ಮತ್ತು ಪಂಚ ಮಹಾಕಾವ್ಯಗಳು ಎಂತಲೇ ಹೆಸರನ್ನ ತಗೊಂಡಿವೆ ಮಕ್ಕಳೇ ಈ ರಘುವಂಶದಲ್ಲಿ ಈಗ ನಾನು ಮೊದಲೇ ತಿಳಿಸಿದಂತೆ ಸೂರ್ಯವಂಶದ ಇಪ್ಪತ್ತೊಂದು ರಾಜರುಗಳ ಕಥೆಯನ್ನು ಕವಿಕುಲ ಗುರುವಾದಂತಹ ಕಾಳಿದಾಸನು ಬರೆದಿದ್ದಾನೆ ಮಕ್ಕಳೇ ಇದು ಒಟ್ಟು ಹತ್ತೊಂಬತ್ತು ಸರ್ಗಗಳಿಂದ ಕೂಡಿದೆ ಎಷ್ಟು ಸರ್ಗಗಳಿಂದ ಕೂಡಿದೆ ಹತ್ತೊಂಬತ್ತು ಸರ್ಗಗಳಿಂದ ಕೂಡಿದೆ ದಿಲೀಪನಿಂದ ಆರಂಭಿಸಿ ಅಗ್ನಿವರ್ಣನವರೆಗೆ ಅಂದ್ರೆ ಇಪ್ಪತ್ತೊಂದು ರಾಜರುಗಳ ಕತೆ ಸೂರ್ಯವಂಶದ ರಾಜರ ಕಥೆಯನ್ನ ನಾವು ರಘುವಂಶದಲ್ಲಿ ನೋಡ್ತೀವಿ ಅದಾದ ನಂತರ ಕುಮಾರ ಸಂಭವಂ ಇದು ಕೂಡ ಕವಿಕುಲ ಗುರುವಾದಂತಹ ಕಾಳಿದಾಸ ಬರೆದಿರುವಂತಹದ್ದು ಇಲ್ಲಿ ಕಥಾವಸ್ತು ಬಂದು ಪಾರ್ವತಿ ಮತ್ತು ಶಿವನ ವಿವಾಹ ಆಗತ್ತೆ ತಾರಕಾಸುರ ದುಷ್ಟ ರಾಕ್ಷಸನಾದಂತಹ ತಾರಕಾಸುರ ಸಂಹಾರವನ್ನ ಶಿವ ಮತ್ತು ಪಾರ್ವತಿಯಿಂದ ಜನನ ಆದಂತಹ ಷಣ್ಮುಖನಿಂದ ಆಗುವಂತಹ ವಿಚಾರ ಈ ಕುಮಾರ ಸಂಭವದಲ್ಲಿ ಬರುತ್ತೆ ಇದು ಒಟ್ಟು ಹದಿನೇಳು ಸರ್ಗಗಳಿವೆ ಮಕ್ಕಳೇ ಅರ್ಥ ಆಯ್ತಾ ಮುಂದಿನ ಪಂಚಮಹಾಕಾವ್ಯ ಕಿರಾತಾರ್ಜುನೀಯಂ ಭಾರವಿಯು ಬರೆದಿರುವಂತಹ ಕಿರಾತಾರ್ಜುನೀಯ ಇಲ್ಲಿ ಅರ್ಜುನನೇ ಕಥಾನಾಯಕ ಶಿವನನ್ನ ತಪಸ್ಸು ಮಾಡಿ ಒಲಿಸಿಕೊಂಡು ಅವನಿಂದ ಪಾಶುಪತ ಅಸ್ತ್ರವನ್ನ ಪಡೆಯುವಂತಹ ವಿಚಾರ ಬರುತ್ತೆ ಇದು ಕೂಡ ಹದಿನೆಂಟು ಸರ್ಗಗಳಿವೆ ಎಷ್ಟು ಸರ್ಗಗಳಿವೆ ಹದಿನೆಂಟು ಸರ್ಗಗಳಿಂದ ಕೂಡಿದ್ದು ಅದಾದ ನಂತರ ಶಿಶುಪಾಲವದ ಶಿಶುಪಾಲವದ ಬಂದು ಮಾಘ ಬರೆದಿರುವಂತಹ ಶಿಶುಪಾಲವದ ಇಲ್ಲಿ ಯಾವ ವಿಚಾರ ಬರುತ್ತೆ ಅಂದ್ರೆ ರಾಜಸು ಯಾಗದಲ್ಲಿ ಅಗ್ರ ಪೂಜೆಗೆ ಯಾರು ಅರ್ಹರು ಎನ್ನುವಂತಹ ವಿಚಾರ ಬಂದಾಗ ಶ್ರೀಕೃಷ್ಣನ ಹೆಸರು ಪ್ರಮುಖವಾಗಿ ಕೇಳಿಬರುತ್ತದೆ ಶಿಶುಪಾಲನು ಅದನ್ನು ಪ್ರಬಲವಾಗಿ ವಿರೋಧಿಸ್ತಾನೆ ನಂತರ ಶ್ರೀಕೃಷ್ಣನಿಂದಲೇ ಕೊಲ್ಲಲ್ಪಡ್ತಾನೆ ಎನ್ನುವಂತಹ ವಿಚಾರ ಬಂದಿದೆ ಇದು ಶಿಶುಪಾಲ ವಧ ಎನ್ನುವಂತಹ ಮಹಾಕಾವ್ಯದ ವಿಚಾರ ಮಕ್ಕಳೇ ಇದನ್ನ ಬರೆದಿರುವಂತವರು ಮಾಘ ಎನ್ನುವಂತಹ ಕವಿ ಇದು ಇಪ್ಪತ್ತು ಸರ್ಗಗಳಿಂದ ಕೂಡಿದೆ ಎಷ್ಟು ಸರ್ಗಗಳಿಂದ ಕೂಡಿದೆ ಇಪ್ಪತ್ತು ಸರ್ಗಗಳಿಂದ ಕೂಡಿರುವಂತಹ ಒಂದು ಮಹಾಕಾವ್ಯವಾಗಿದೆ ಅದಾದ ನಂತರ ನೈಷಧೀಯ ಚರಿತ ಎನ್ನುವಂತಹ ಮಹಾಕಾವ್ಯ ಇದನ್ನು ಬರೆದವರು ಶ್ರೀಹರ್ಷ ಇದು ಇಪ್ಪತ್ತೆರಡು ಸರ್ಗಗಳಿಂದ ಕೂಡಿದೆ ಎಷ್ಟು ಸರ್ಗಗಳಿಂದ ಕೂಡಿದೆ ಇಪ್ಪತ್ತೆರಡು ಸರ್ಗಗಳಿಂದ ಕೂಡಿದೆ ಇದು ಮಹಾಭಾರತದ ನಳ ಉಪಾಖ್ಯಾನವನ್ನ ಆಧರಿಸಿ ಬರೆದಿರುವಂತಹ ನಳಧಮಯಂತಿಯರ ಕಥೆಯಾಗಿದೆ ನಳಧಮಯಂತಿಯರ ಕಥೆ ಕತೆ ಈ ಕಾವ್ಯದ ಪ್ರಮುಖ ವಸ್ತುವಾಗಿದೆ ಮಕ್ಕಳೇ ಈ ರೀತಿಯಾಗಿ ಸಂಸ್ಕೃತದಲ್ಲಿ ಒಟ್ಟು ಐದು ಪಂಚಮಹಾಕಾವ್ಯಗಳಿದೆ ಎಷ್ಟು ಪಂಚಮಹಾಕಾವ್ಯಗಳಿದೆ ಐದು ಪಂಚಮಹಾಕಾವ್ಯಗಳಿದೆ ಪಂಚಮಹಾಕಾವ್ಯಗಳ ಬಗ್ಗೆ ನಿಮಗೆ ಐದು ಅಂಕದ ಪ್ರಶ್ನೆಗಳು ಬರಬಹುದು ಹಾಗಾಗಿ ಈ ಸಂಸ್ಕೃತ ಸಾಹಿತ್ಯ ಪರಂಪರ ಎನ್ನುವಂತಹ ವಿಚಾರ ಡಾಕ್ಟರ್ ಶಿವಕುಮಾರ ಸ್ವಾಮಿಯವರು ಬರೆದಿರುವಂತಹ ನಿಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ಪ್ರಥಮ ಸೆಮಿಸ್ಟರ್ ಸಂಸ್ಕೃತ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತಹ ವಿಚಾರ ಇಲ್ಲಿಗೆ ಮುಕ್ತಾಯವಾಗಿದೆ ಮಕ್ಕಳೇ ಈಗ ನೀವು ತಿಳ್ಕೊಂಡ್ರಿ ಸಂಸ್ಕೃತ ಸಾಹಿತ್ಯ ಹೇಗೆ ಪ್ರಾರಂಭ ಆಗಿದೆ ಅದಾದ ನಂತರ ಯಾವ್ಯಾವೆಲ್ಲ ವಾದಗಳು ಬಂತು ಮ್ಯಾಕ್ಸ್ ಮುಲ್ಲರ್ನ ವಾದ ಆ ನಂತರ ಪ್ರಾಕೃತ ಭಾಷೆಯೇ ಸಂಸ್ಕೃತಕ್ಕೆ ಮೂಲ ಎನ್ನುವಂತಹ ವಿಚಾರ ಅದಾದ ನಂತರ ಸಂಸ್ಕೃತ ಕಾವ್ಯದ ವೈಶಿಷ್ಟ್ಯ ಅದಾದ ನಂತರ ಸಂಸ್ಕೃತ ಸಾಹಿತ್ಯದಲ್ಲಿ ಬಂದಂತಹ ಅನೇಕ ಪ್ರಾಚೀನ ಕಾವ್ಯಗಳ ಉಲ್ಲೇಖ ಅದಾದ ನಂತರ ಕಾವ್ಯಗಳ ವೈಶಿಷ್ಟ್ಯತೆ ಮತ್ತು ಅವುಗಳ ಬೆಳವಣಿಗೆ ಯಾವ ರೀತಿಯಲ್ಲಿ ಆಯಿತು ಅನ್ನೋದನ್ನು ತಿಳ್ಕೊಂಡ್ರಿ ಅದಾದ ನಂತರ ಅಶ್ವಘೋಷಣ ಮಹಾಕಾವ್ಯಗಳು ಈ ಅಶ್ವಘೋಷಣ ಬಗ್ಗೆಯೂ ನಿಮಗೆ ಟಿಪ್ಪಣಿಯನ್ನು ಬರೆಯಲಿಕ್ಕೆ ಕೊಡಬಹುದು ಮಕ್ಕಳೇ ಆನಂತರ ಪಂಚಮಹಾಕಾವ್ಯಗಳ ವಿಚಾರವನ್ನು ನೀವು ತಿಳ್ಕೊಂಡ್ರಿ ಮತ್ತು ಸಂಸ್ಕೃತ ಸಾಹಿತ್ಯಕ್ಕೂ ಮತ್ತು ನಮ್ಮ ವೈದಿಕ ಸಾಹಿತ್ಯಕ್ಕೆ ಯಾವ ರೀತಿಯಲ್ಲಿ ಸಂಬಂಧವಿದೆ ಎನ್ನುವಂತಹ ವಿಚಾರವನ್ನು ತಿಳ್ಕೊಂಡ್ರಿ ಈ ಎಲ್ಲ ವಿಚಾರಗಳು ಇಂದಿನ ತರಗತಿಯಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಿದ್ದೇನೆ ಮಕ್ಕಳೇ ಈ ಎಲ್ಲ ಇಂದಿನ ದಿನದ ಪಾಠಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ನ ನಮ್ಮ ಸಂಸ್ಥೆಯಿಂದ ಈಗಾಗಲೇ ನಿಮಗೆ ಪ್ರೊವೈಡ್ ಮಾಡಿದ್ದೀವಿ ಹಾಗಾಗಿ ಅದರಲ್ಲಿ ಅಧ್ಯಯನವನ್ನು ಮಾಡಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆಯನ್ನು ಹೊಂದಿ ಅಂತ ತಿಳಿಸ್ತೀನಿ ಮಕ್ಕಳೇ ಹಾಗಾಗಿ ಇಲ್ಲಿಗೆ ಸಂಸ್ಕೃತ ಸಾಹಿತ್ಯ ಪರಂಪರಾ ಎನ್ನುವಂತಹ ಪ್ರಥಮ ವಿಭಾಗದ ಪಾಠ ಮುಕ್ತಾಯವಾಯಿತು ಮಕ್ಕಳೇ ಮುಂದಿನ ತರಗತಿಗಳಲ್ಲಿ ಮುಂದಿನ ಪಾಠಗಳನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ